ಕೆಲವೊಂದು ಅಸಹಜ ಸಾವುಗಳೇ ಹಾಗೆ ನಮಗೆ ಸಂಬಂಧ ಇಲ್ಲದೇ ಇದ್ರೂ ನಮ್ಮನ್ನು ಮೌನವಾಗಿಸ್ತವೆ, ಹೌದಲ್ವಾ? ನಾನಿವತ್ತು ಯಾವುದೇ ರೀತಿಯ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ, ಬದಲಾಗಿ ಆ ಬ್ಯಾಡ್ ನ್ಯೂಸ್ನ ನೋಡಿಬಿಟ್ಟು ನನಗಾದ ನೋವನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಹೌದು, ಎಲ್ರಿಗೂ ಇದು ನೋವಂತಂದಿರುವಂಥದ್ದೇ. ವಯಸ್ಸಲ್ಲದ ವಯಸ್ಸಿನಲ್ಲಿ ತೀರ್ಕೊಂಡ್ರು, ಅವರೇನೋ ತೀರ್ಕೊಂಡ್ರು, ಆದರೆ ಇನ್ನಿರುವವರು ಅವರ ನೋವಲ್ಲೇ ಇರುವಷ್ಟು ದಿನ ಹೊರಗಬೇಕಲ್ಲ ಅನ್ನೋದೇ ಬೇಜಾರು ನಮಗೆ. ಮೊನ್ನೆ ಮಧ್ಯಾಹ್ನ ಊಟ ಆಗಿಬಿಟ್ಟು ಮೊಬೈಲ್ ನೋಡ್ತೇನೆ, ಯೂಟ್ಯೂಬ್ ಓಪನ್ ಮಾಡ್ತೇನೆ, ನ್ಯೂಸ್ ನೋಡಿಬಿಟ್ಟು ಶಾಕ್ ಆಗೋಯಿತು. ಕೆಲವೊಂದು ಹಿಂದಿ ಯೂಟ್ಯೂಬರ್ಸ್ ಎಲ್ಲ ಫೇಕ್ ನ್ಯೂಸ್ನ ಹಾಕಿರ್ತಾರೆ, ಹಾಗೇ ಇದೂ ಫೇಕ್ ನ್ಯೂಸ್ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ಒಮ್ಮೆ ಟಿ ವಿ ಹಾಕಿ ಅಂತ. ನಾವು ಟಿ ವಿ ಸಾಮಾನ್ಯವಾಗಿ ಮಧ್ಯಾಹ್ನ ನೋಡೋದಿಲ್ಲ, ರಾತ್ರಿ ಹೊತ್ತೊಮ್ಮೆ ನೋಡುವಂಥದ್ದು. ಹಾಗಾಗಿ ಒಮ್ಮೆ ಹಾಕಿ ನೋಡೋಣ ಅಂತ ಹೇಳಿದರೆ ಶಾಕ್ ಆಗೋಯಿತು ನೋಡಿಬಿಟ್ಟು, ಏನಪ್ಪ ಆಯಿತು ಅಂತ. ಎಲ್ರಿಗೂ ಶಾಕ್ ಆಗೇ ಆಗುತ್ತೆ, ಯಾಕಂತೇಳಿದರೆ ನಾವು ವಿಜಯರಾಘವೇಂದ್ರ ಸರ್ನ ತುಂಬ ಪ್ರೋಗ್ರಾಮಲ್ಲಿ ನಾವು ಸಾಮಾನ್ಯವಾಗಿ ಟಿ ವಿ ನೋಡುವಂಥದ್ದೇ ಶನಿವಾರ ಮತ್ತು ಭಾನುವಾರ. ಅದರಲ್ಲೂ ನನ್ನ ಮಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಇನ್ನು ಮುಂತಾದ ಪ್ರೋಗ್ರಾಮ್ಸ್ನ ನೋಡ್ತಾನೆ. ಎಲ್ಲದರಲ್ಲೂ ವಿಜಯರಾಘವೇಂದ್ರ ಸರ್ ಬರ್ತಾಯಿದ್ರು, ಹಾಗಾಗಿ ನನ್ನ ಮಗನಿಗೂ ಸ್ವಲ್ಪ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಅವರ ವೈಫು ತೀರಿದೆ ಅಂತ ಹೇಳುವಾಗ ನಮಗೂ ಬೇಜಾರಾಗೇ ಹಾಗೇ ಆಗ್ತದಲ್ವಾ? ಹಾಗೆ ಇನ್ನೂ ತುಂಬ ವರ್ಷ ಬದುಕಬೇಕಿತ್ತು, ಚಿಕ್ಕ ಮಕ್ಕಳನ್ನ ಬಿಟ್ಟು ಅವರು ಹೋಗಬಾರ್ದಿತ್ತು ಅಂತ ನನಗನ್ನಿಸ್ತು. ಯಾಕೆ ದೇವರು ಇಷ್ಟೊಂದು ಕ್ರೂರಿಯಾಗಿ ಬಿಡ್ತಾನೆ ಅಂತ. ಯಾರ ತಂಟೆಗೂ ಹೋಗದೆ ಇರುವವರಿಗೆಲ್ಲ ಹೀಗೆ ಅನಿಸ್ತದೆ, ಕಷ್ಟಗಳು ಜಾಸ್ತಿ ಬರೋದು ಅಂತ. ಮತ್ತು ಇವತ್ತು ಮಧ್ಯಾಹ್ನ ನ್ಯೂಸ್ ಚಾನಲ್ ಹಾಕಿದ್ದೇನೆ, ಫುಲ್ ಅದೇ ಬರ್ತಾಯಿತ್ತು. ಅದನ್ನು ನೋಡಿದ ಮೇಲೆ ಅಂತೂ ತುಂಬ ಬೇಜಾರಾಗೋಯಿತ್ತು, ಕಣ್ಣಲ್ಲಿ ಹಂಗೆ ಹಾಗೇ ನೀರು ಬಂದುಬಿಡ್ತು. ವಿಜಯರಾಘವೇಂದ್ರ ಅವರ ಮನಸ್ಸಿಗೆ ದೇವರು ಕಲ್ಲು ಹಾಕಿದ್ದಾನೆ ಅನಿಸ್ತದೆ. ಅವರು ಎಷ್ಟೊಂದು ಪ್ರೀತಿ ಮಾಡ್ತಾಯಿದ್ರು ಹೆಂಡತಿನ. ನಮ್ಮ ಕಡೆ ಎಲ್ಲ ಹೇಳ್ತಾರೆ, ಎಷ್ಟೇ ದುಃಖ ಇದ್ರೂ ಆ ಟೈಮಲ್ಲಿ ದೇವರು ಮನಸ್ಸಿಗೆ ಕಲ್ಲಾಕ್ಬಿಡ್ತಾನಂತೆ ಅಂತ. ಅದೇ ರೀತಿ ಆಗೋಯ್ತೇನೋ ವಿಜಯರಾಘವೇಂದ್ರ ಅವರ ಮನಸ್ಸು ಕೂಡ. ಇನ್ನು ಮಗನಿಗೋಸ್ಕರ ತಮ್ಮ ಮನಸ್ಸನ್ನು ಅವ್ರು ತುಂಬ ಗಟ್ಟಿ ಮಾಡಿಕೊಂಡಿದ್ರು ಅನಿಸ್ತದೆ. ಇನ್ನು ಮಗನನ್ನು ನೋಡಿದರೆ ಅಂತೂ ನನಗಂತೂ ತುಂಬಾ ಅಳು ಬರ್ತಾ ಇತ್ತು. ನಂಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಇಬ್ಬರು ಮಕ್ಕಳು ಅನಿಸ್ತದೆ, ಚಿಕ್ಕ ಇನ್ನೊಂದು ಹೆಣ್ಮಗು ಬೇರೆ ಇದೆ ಅಂತ. ಇನ್ನು ಅವರ ದಿಕ್ಕು ಯಾರು ಅಂತ. ಎಷ್ಟಾದರೂ ಅಮ್ಮ ಅಪ್ಪ ಅಮ್ಮ ಇದ್ರೇ ಅಲ್ವಾ ಮಕ್ಕಳಿಗೆ, ಇನ್ನಷ್ಟು ಕಾಲ ಅವರು ಬದುಕಬೇಕಿತ್ತು, ಆ ಮಕ್ಕಳನ್ನು ಪಾಲಿಸಬೇಕಿತ್ತು ಅಂತ ನನಗನ್ನಿಸ್ತು. ಅವರೇನೋ ಎಲ್ಲರನ್ನೂ ಬಿಟ್ಬಿಟ್ಟು ಹೋದರು, ಆದರೆ ಅವರ ನೆನಪಲ್ಲಿ ಅವರ ತಂದೆ ತಾಯಿ ಚಿಕ್ಕಂದಿನಿಂದ ಬೆಳೆಸಿರುವಂಥ ಅವರ ತಂದೆ ತಾಯಿ ಇರ್ಬೋದು, ಗಂಡ ಇರ್ಬೋದು, ಮಕ್ಕಳು ಇರ್ಬೋದು, ಎಲ್ಲರೂ ಎಷ್ಟು ಅಣ್ಣ ತಮ್ಮಂದಿರ್ಬೋದು, ಎಲ್ಲರೂ ಎಷ್ಟು ಬೇಸರ ಪಟ್ಕೊತಾರೆ ಅಂತೇಳಿದರೆ ಇರುವಷ್ಟು ದಿನ ಆ ನೆನಪಲ್ಲೇ ಕೊರಗ್ತಾರೆ, ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ನಾವೇನೋ ಇವತ್ತು ನೋಡ್ತೇವೆ, ನಾಳೆಗೆ ಅದನ್ನೆಲ್ಲ ಮರ್ತೋಗ್ತೇವೆ, ಆದರೆ ಅವರು ನಾವೇನು ಮಾಡಲಿಕ್ಕಾಗೋದಿಲ್ಲ ಅಲ್ಲ. ನಾವಿಷ್ಟೇ ಹೇಳ್ಬೋದು, ದೇವರು ಅವರ ಸಾವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಕೊಡಲಿ ಅಂತ. ಅದರೊಟ್ಟಿಗೆ ಇನ್ನು ಆ ಮಕ್ಕಳು ತಾಯಿಯ ನೆನಪಲ್ಲಿ ಕೊರಗದೇ ಇರಲಿ, ಅವರ ಜೀವನ ಚೆನ್ನಾಗಿ ಸಾಗಲಿ ಅಂತ ನಾವು ಹೇಳ್ಬೋದಷ್ಟೇ. ಇಲ್ಲಿ ಅವರ ಕುಟುಂಬದವರು ಅವರ ನೆನಪಲ್ಲಿ ಕೊರಗದೇ ಇರಲಿ, ಅವರು ಇಲ್ಲೆಲ್ಲೋ ಇದ್ದಾರೆ ಅಂತ ನೆನೆಸ್ಕೊಂಡು ಅವರು ಜೀವನವನ್ನು ನಡೆಸಲಿ ಅಂತ ನಾವು ಕೇಳ್ಕೊಳ್ಬೋದು. ಅದರೊಟ್ಟಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಲೂ ನಾವು ದೇವ್ರ ಹತ್ರ ಕೇಳ್ಕೊಳ್ಬೋದು. ಅಷ್ಟೇ ಮಾಡಲಿಕ್ಕಾಗೋದು, ನಾವು ಇನ್ನೊಂದು ತಿಂಗಳು ನೆನ್ಪಿಟ್ಕೊಳ್ತೇವೆ, ಆಮೇಲೆ ಮರ್ತೋಗ್ತೇವೆ, ಆದರೆ ಅವರ ಫ್ಯಾಮಿಲಿ ಮಾತ್ರ. ಹಾಗಾಗಿ ನಾವು ಇಷ್ಟೇ ದೇವ್ರ ಹತ್ರ ಬೇಡ್ಕೊಳ್ಬೋದು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅದೇ ರೀತಿ ಅವರ ಸಾವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಅವರ ಫ್ಯಾಮಿಲಿಗೆ ಸಿಗಲಿ ಅಂತ ನಾವು ಕೇಳ್ಕೊಬೋದು.